ನಮಸ್ತೆ. ಸೊ ಮೊದಲನೇ ಭಾಗ ಟೊಮೊಟೋದು ನೋಡಿದ್ರಲ್ವಾ? ಸೊ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸನ್ ಮಿತ್ರರೊಬ್ಬರು ಬಹಳ ಡೀಟೇಲಾಗಿ ವಿಡಿಯೋ ನೋಡಿದ್ದಾರೆ, ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ, ಖುಷಿ ಆಗ್ತದೆ. ನಾನು ಈ ಥರದ್ದೇ ಎನ್ಕರೇಜ್ ಮಾಡೋದು, ನೀವು ಪ್ರಶ್ನೆ ಮಾಡೋದು ಕಲಿಬೇಕು ಅಂತೇಳಿ. ಸರ್, ಈಸ್ ನಾಟ್ ಡ್ರೆಂಚಿಂಗ್ ಇನ್ಸೆಕ್ಟಿಸೈಡ್ ಆ್ಯಂಡ್ ಫಂಗಿಸೈಡ್ ಆರ್ಮ್ಸ್ ಟು ಬ್ಯಾಕ್ಟೀರಿಯಾ ಲೈಕ್ ಟ್ರೈಕೋಡರ್ಮ ಸುಡೋಮೊನಾಸ್ ಆ್ಯಂಡ್ AMC? ಎಂಥ ಸುಂದರವಾದ ಪ್ರಶ್ನೆ ಅಲ್ವಾ? ಯಾಕಂದರೆ ನಾನು ಪ್ರಾರಂಭದಲ್ಲೇ ಇನ್ಸೆಕ್ಟಿಸೈಡು ಫಂಗಿಸೈಡ್ ಕಾಂಬಿನೇಷನ್ ಡ್ರೆಂಚಿಂಗ್ ಹೇಳಿದ್ನಲ್ಲ, ಅದಕ್ಕೆ ಮೊದಲು ಭೂಮಿಗೆ AMC ಹೇಳಿದ್ನಲ್ಲ, ಇದು ಸಹಜವಾಗಿ ಎಲ್ರಿಗೂ ಬರಲೇಬೇಕು ಪ್ರಶ್ನೆ, ಖಂಡಿತವಾಗ್ಲೂ. ಹಾಗೆಯೇ ಇಲ್ಲಿ ಒಂದು ಕ್ಲಾರಿಟಿ, ಅದಕ್ಕೆ 3 ವಾರ ಮೊದಲೇ ಸೇರ್ಸೋಕ್ಕೆ ಹೇಳಿದ್ದೀನಿ. ಸೊ ಈ 3 ವಾರಗಳ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಿರ್ತವೆ. ಹಾಗಂತ ನಾವು ಅವನ್ನ ಅಭಿವೃದ್ಧಿ ಆಗೋಕ್ಕೆ ಬಿಟ್ಟುಬಿಟ್ರೆ ನಮ್ಮ ಬೆಳೆ ನಾವು ರಕ್ಷಣೆ ಮಾಡಿಕೊಳ್ಳೇಬೇಕಲ್ವಾ? ಸೊ ಹಾಗಾಗಿ ಒಂದಷ್ಟು ಪರ್ಸೆಂಟ್ ತೊಂದರೆ ಆಗಬಹುದು, ಅದಕ್ಕೂ ಪರ್ಯಾಯ ಇದೆ. ಇಲ್ಲಿ ನಾನು ಒಂದು ವಿಷಯ ಇಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಳೆದ ಒಂದು ವಿಡಿಯೋದಲ್ಲಿ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದಾಗ ನಾನು ನನ್ನ ಆರೋಗ್ಯದ ಬಗ್ಗೆ ಜಸ್ಟ್ ಒಂದು ಅಸಿಡಿಟಿ ಬಗ್ಗೆ ಎಷ್ಟು ಕಷ್ಟಪಟ್ಟೆ ಅನ್ನೋದನ್ನು ವಿವರಣೆ ಕೊಟ್ಟಿದ್ದೆ. ಹಾಗೆಯೇ ಕಂಟಿನ್ಯೂಸ್ ನಾನು ಮಾತ್ರೆಗಳು ತಗೊಳ್ತಾ ಇದ್ದಿದ್ದರಿಂದ ಸೊ ನನ್ನ ಬಾಡಿನಲ್ಲಿ ಡೈಜೆಷನ್ ಸಿಸ್ಟಮ್ಗೆ ತೊಂದರೆ ಆಗಿಬಿಟ್ಟಿತ್ತು, ಬ್ಯಾಕ್ಟೀರಿಯಾಗಳಿಲ್ಲದೆ. ಡಾಕ್ಟರ್ ಅದನ್ನೇ ಹೇಳಿದ್ದು, ಯು ಹ್ಯಾವ್ ಟು ಫೈಂಡ್ ಯುವರ್ ಓನ್ ವೇ ಅಂತ. ಹಾಗೆಯೇ ಬ್ಯಾಕ್ಟೀರಿಯಾಗಳ ಅಭಿವೃದ್ಧಿ ಆಗೋಕ್ಕೆ ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾ ಮಾತ್ರೆಗಳನ್ನು ಕೊಡ್ತಾ ಇದ್ದರು. ಹಾಗೆ ಇಲ್ಲಿ ಅದನ್ನೇ ಮಣ್ಣಲ್ಲಿರೋವು ನಾವು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಅದನ್ನೇ ಇಂಟಿಗ್ರೇಟೆಡ್ ಅಂತೀವಿ. ಅದಾಗಿಲ್ಲದೆ ಇರೋದ್ರಿಂದ ಅತಿಯಾದ ಅವೈಜ್ಞಾನಿಕ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗಿರೋದನ್ನ ತಕ್ಕ ಮಟ್ಟಿಗಾದರೂ ಮರುಪೂರಣ ಮಾಡಬೇಕು ಅಂತ ಇದನ್ನು ಹೇಳ್ತಾ ಇರೋದು. ಹಾಗೆಯೇ ಈ ವಿಡಿಯೋ ಪ್ರಾರಂಭ ಅದರಿಂದಲೇ ಮಾಡ್ತಾ ಇದ್ದಿದ್ದು ನಾನು, ನಿಮ್ಮ ಪ್ರಶ್ನೆ ನನಗೆ ತುಂಬ ಕ್ಲೂ ಕೊಡ್ತು ಇದು. ಸೊ ಅದು ಮೊದಲ 30 ದಿನಗಳದ್ದು ಹೇಳಿದ್ನಲ್ಲ, ಈ 30 ದಿನದಿಂದ ಪ್ರಾರಂಭಪಟ್ಟು ನಿಮ್ಗೆ ಅದೇ AMC ನ್ಯಾನೋ ತಂತ್ರಜ್ಞಾನದಲ್ಲಿ ಲಭ್ಯ ಇದೆ ಅಂತ ಕಳೆದ ವರ್ಷ ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ನೋಡಿ ಜ್ಞಾಪಿಸ್ಕೊಳ್ಳಿ. ಅದನ್ನು ಈ 30 ದಿನದಿಂದ ಪ್ರಾರಂಭ ಮಾಡಿ ನೀವು. ಇಲ್ಲಿದೆ ನೋಡಿ. ಸೊ ಬಯೋ ಗೇರ್ಸ್ ಏನಿದೆ, ಇದು ಗೇರ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಯಾಕೆ 1, 2, 3, 4, 5 ಕೊಟ್ಟಿದ್ದಾರೆ ಅನ್ನೋ ಕ್ವಶನ್ ಬರ್ಬೋದು, ಆ ವಿಡಿಯೋದಲ್ಲಿ ಮಾಹಿತಿ ಇದೆ. ಅಂದರೆ ಜೀವಾಣುಗಳ ಸಂಖ್ಯೆ ತುಂಬ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಡಿಸಲಿ ಅನ್ನೋ ದೃಷ್ಟಿಯಿಂದ 5 ಭಾಗಗಳಾಗಿ ಮಾಡಿಕೊಟ್ಟಿರೋದು. ನೀವು ಈ ಟೊಮೊಟೊ ಬೆಳೆ 30ನೇ ದಿನದಿಂದ ಪ್ರಾರಂಭ ಮಾಡಿ ಪ್ರತಿ 8-10 ದಿನಗಳಿಗೊಮ್ಮೆ 1-5ವರೆಗೂ ನೀವು ಬಳಸೋದ್ರಿಂದ ನಿಮಗೆ ಪ್ರತಿಫಲ ಸಿಗುತ್ತೆ. ಇಲ್ಲಿ ಅನೇಕರಿಗೆ ಬಹಳ ಕ್ವಶನ್ ಇರ್ತದೆ, ಇದು AMC-ನೇ ಅಲ್ವಾ, ಬೇರೆಯವರು ನೇರವಾಗಿ ಫೀಲ್ಡಿಗೆ ಬರ್ತಾರೆ, ಇದು ಹಾಕಿದ ಮೇಲೆ ನಿಮಗೆ ಬೇರೆ ಹಾಕಿದರೆ ಇದಕ್ಕೆ ತೊಂದರೆ ಆಗ್ತದೆ, ಗೊಬ್ಬರ ಹಾಕಬೇಡಿ, ಔಷಧಿ ಹೊಡಿಬೇಡಿ, ಬೆಳೆ ಬರ್ತದೆ ಅಂತಲೂ ದಾರಿ ತಪ್ಪಿಸಿರ್ತಾರೆ, ನಿಮಗೆ ಮನದಟ್ಟಾಗಿರುತ್ತೆ. ಸೊ 1ರಿಂದ 1 ಸ್ವಲ್ಪ ಸೈಡ್ ಎಫೆಕ್ಟು ತೊಂದರೆಗಳು ಇದ್ದೇ ಇರ್ತದೆ. ಇದು ನ್ಯಾನೋ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಿರೋದ್ರಿಂದ ಒಂದಷ್ಟು ಜೀವಾಣುಗಳು ತೊಂದರೆ ಆದ್ರೂ ನಿಮ್ಮ ಹೈಲಿ ಕಮರ್ಷಿಯಲ್, ಹೈಲಿ ಡಿಸೀಸ್ ಓರಿಯೆಂಟೆಡ್, ಪೆಸ್ಟ್ ಓರಿಯೆಂಟೆಡ್ ಕ್ರಾಪ್ ಟೊಮಾಟೋನ ರಕ್ಷಣೆ ಮಾಡ್ಕೋಬೇಕು ಅಂದರೆ ರಾಸಾಯನಿಕ ಅಗತ್ಯ ಇದ್ದೇ ಇದೆ. ಸೊ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಲ್ಲಿರೋ ಜೀವಾಣುಗಳು ಇಡೀ ನಾಶ ಆಗಿ ನಾವು ಕೂಡ ಪೋಷಕಾಂಶಗಳಿಂದ ಪ್ರತಿಫಲ ಸಿಗದೇ ಇರೋ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಅಳವಡಿಸ್ಕೊಳ್ಬೇಕಾದ ಅಗತ್ಯ ಇದೆ. ಹಾಗೆಯೇ ನಮ್ಮ ಭೂಮಿ ಸಿದ್ಧತೆ ಕಳೆದ ವಿಡಿಯೋದಲ್ಲಿ ಹೇಳಬೇಕಾದ್ರೆ ಬೆಡ್ಗೆ ಅದಕ್ಕಾಗಿಯೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದನ್ನು ಹೇಳೋದನ್ನು ಮಿಸ್ ಮಾಡಿದ್ದೀನಿ. ಅಲ್ಲಿ ಟ್ರೈಕೋಡರ್ಮ ಸೂಡೋಮನ AMC ಹಾಕಿರ್ತೀವಿ, ಅಭಿವೃದ್ಧಿ ಆಗಲಿ. ಹೇಗಿದ್ದರೂ ರಾಸಾಯನಿಕ ಗೊಬ್ಬರಗಳನ್ನ ನಾವು ಈ ಡ್ರಿಪ್ ಮುಖಾಂತರ ಕೊಡ್ತಾ ಹೋಗ್ತೀವಲ್ಲ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್, ಅದು ಮೇಕಪ್ ಆಗ್ತದೆ. ಸೊ ಈಗ ಈ ವಿಡಿಯೋದಲ್ಲಿ 30ನೇ ದಿನದಿಂದ ಏನು ಮಾಡ್ಕೋಬೋದು ನೋಡ್ತಾ ಹೋಗೋಣ. ಸೊ ಎಷ್ಟೊಂದು ಹೊಸ ಹೊಸ ಕಾಂಬಿನೇಷನ್ ಪ್ರಾಡಕ್ಟು, ಹೊಸ ಮಾಲಿಕ್ಯೂಲ್ಗಳಿದೆ. ಯಾವುದು ಯಾವ ಹಂತದಲ್ಲಿ ಬಳಸಿದ್ರೆ ಈ ಟೊಮೊಟೊ ಬೆಳೆಗೆ ಎಫೆಕ್ಟಿವ್ ಅನ್ನೋದು ಯಾವಾಗಲೂ ಜಿಜ್ಞಾಸೆ ಇದ್ದೇ ಇರುತ್ತೆ. ನೋಡಿ, ಕಳೆದ ವಿಡಿಯೋದಲ್ಲಿ ಭೂಮಿ ಸಿದ್ಧತೆಯಿಂದ ಮೊದಲ 30 ದಿನಗಳವರೆಗೆ ಆರೈಕೆ ಬಗ್ಗೆ ಮಾಹಿತಿ ನೋಡಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲದಿದ್ದರೆ ದಯವಿಟ್ಟು ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ. ಈಗ ನಂತರ 31ರಿಂದ 35ನೇ ದಿನಗಳಲ್ಲಿ ಈ ಹಂತದಲ್ಲಿ ಡ್ರಿಪ್ನಲ್ಲಿ 19, 19, 19 ಒಂದು ವಾಟರ್ ಸಾಲ್ಯುಬಲ್ ಗೊಬ್ಬರ, ಈ ಹಂತದಲ್ಲಿ ಎಕರೆಗೆ 3 KG. ಹಾಗೆಯೇ ಏನು ಸ್ಪ್ರೇ ಮಾಡ್ಬೋದು ಈ ಹಂತದಲ್ಲಿ? ಸೊ ಈಗ ಬೇಸಿಗೆ ಆಗಿರೋದ್ರಿಂದ ಥ್ರಿಪ್ಸ್ ಬರೋ ಸಾಧ್ಯತೆ ಇರೋದ್ರಿಂದ, ಸೊ ನಾನು ಹೇಳೋದು ಗ್ರೇಷಿಯಾ 0.8 ml, ನೀಮ್ ಆಯಿಲ್ 1 ml, ಹಾಗೆಯೇ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸು
ಅತಿ ಹೆಚ್ಚು ಯಾವುದು ಇರ್ತದೆ ನೋಡಿ ನ್ಯೂಟ್ರಿಯೆಂಟ್ ಕಂಟೆಂಟ್, ಅದನ್ನು ನೋಡಿಬಿಟ್ಟು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ನ ಆಯ್ಕೆ ಮಾಡಿಕೊಂಡು ಈ ಹಂತದಲ್ಲಿ ಸ್ಪ್ರೇ ಮಾಡ್ತಕ್ಕಂಥದ್ದು. ನೆಕ್ಸ್ಟು 36ರಿಂದ 40ನೇ ದಿನಗಳ ಸಮಯದಲ್ಲಿ ಡ್ರಿಪ್ ಮುಖಾಂತರ 13:0:45 3 ಕೆಜಿ ಕೊಡ್ತಕ್ಕಂಥದ್ದು. ನಂತರ 2-3 ದಿನಗಳಲ್ಲೇ ಮತ್ತೊಮ್ಮೆ ಈ ಮೊದಲೇ ಹೇಳಿದಂಗೆ ಒಂದು 100% ಸಾವಯವ ಆರ್ಗ್ಯಾನಿಕ ದ್ರವರೂಪದ ಗೊಬ್ಬರ ವರ್ಮಿಹ್ಯೂಮ್ ಎಕರೆಗೆ 1 ಲೀಟ್ರ್ ಬಿಡ್ತಕ್ಕಂಥದ್ದು. ಸೊ ಈ ಹಂತದಲ್ಲಿ ನಾವು ವೈಟ್ ಫ್ಲೈಗೆ ಟಾರ್ಗೆಟ್ ಮಾಡಿಕೊಂಡು ಒಂದು ಹೊಸ ಪ್ರಾಡಕ್ಟು ನನ್ನ ಚಾನಲಲ್ಲಿ ವೀಡಿಯೋ ಮಾಡಿದ್ದೆ ನೋಡಿ, ಇದು ಕ್ಲಾಸ್ಟೋ ಅಥವಾ ಜಿಂಗಾಲ, ಇದು 1 ಲೀಟ್ರ್ಗೆ 1 ಗ್ರಾಮ್ನಂತೆ ಬಳಸಿಕೊಂಡು ಇದ್ರ ಜೊತೆ ಒಂದು ಚಿಲೇಟೆಡ್ ಫಾರಮಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಗೂ ಒಂದು ಫಂಗಿಸೈಡು. ಸೊ ಯಾವುದಾದ್ರೂ ನೋಡಿ, ನಾನು 2 ಆಯ್ಕೆ ತೋರಿಸ್ತೀನಿ, ಕ್ಯಾಬ್ರಿಯಟಾಪ್ ಆಗ್ಬೋದು ಅಥವಾ ಕವಚ್ ಫ್ಲೋ ಆಗ್ಬೋದು, ಯಾವುದಾದ್ರೂ ಒಂದು, ಇವೆರಡರಲ್ಲಿ ಒಂದು ಪ್ಲಸ್ ಇವೆರಡರಲ್ಲಿ ಒಂದು ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ಹಂತದಲ್ಲಿ ಸ್ಪ್ರೇ ಮಾಡ್ತಕ್ಕಂಥದ್ದು. ನಂತರ 41ರಿಂದ 45 ದಿನಗಳಲ್ಲಿ ಈ ಹಂತದಲ್ಲಿ ಡ್ರಿಪ್ನಲ್ಲಿ ಬೋರಾನ್ ಇರತಕ್ಕಂಥ ಸಿಯನ್ನು ಎಕರೆಗೆ 1.4 ಕೆಜಿ ಕೊಡ್ತಕ್ಕಂಥದ್ದು. ಸೊ ಈ ಹಂತದಲ್ಲಿ ಮತ್ತೆ ನಾನು ಇನ್ನೊಂದು 3 ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಇರತಕ್ಕಂಥ ಒಂದು ಪ್ರಾಡಕ್ಟು, ಸೊ ಮಾರ್ಕೆಟ್ನಲ್ಲಿ ಲಭ್ಯ ಇರತಕ್ಕಂಥದ್ದು, ಅನೇಕ ಜನ ಬಳಸಿದ್ದೀರಿ, ತ್ರಿದೇವ್ ಅಂತ ಒಂದು ಹೆಸರಿನಲ್ಲಿದೆ, ಇನ್ನೂ ಒಂದು ಕಂಪ್ನಿನಲ್ಲಿ ರಾನ್ಫೆನ್ ಅಂತ ಇದೆ, ಇನ್ನೊಂದು ಕಂಪ್ನಿನಲ್ಲಿ ಸುಟಾತಿಯಾನ್ ಅಂತ ಇದೆ. ಸೊ ಇದರಲ್ಲಿ 3 ಮಾಲಿಕ್ಯೂಲ್ ಇರ್ತದೆ, ಎಲ್ಲ ರೀತಿಯ ರಸಾಯನ ಕೀಟಗಳು ಪೈರಿಪ್ರಾಕ್ಸಿಫೆನ್ನು ಡಿನೋಟಿಫುರಾನ್ ಡಯಫೆನ್ತಿಯುರಾನ್ ಕಾಂಬಿನೇಷನ್ನಿಂದ ಹತೋಟಿಯಾಗಲಿಕ್ಕೆ ಸಾಧ್ಯ ಇದೆ. ಇದ್ರ ಜೊತೆಯಲ್ಲಿ ಎಗೇನ್ ಸಾವಯವ ರೂಪದ್ದು ಸಿವಿಡ್ ಎಕ್ಸ್ಟ್ರಾಕ್ಟ್ ಬೇಸ್ಡು ಒಂದು ಪ್ರಾಡಕ್ಟು ಜೈವಿ ಪೊಟ್ಯಾಶ್, ಇದನ್ನು ಸಿಂಪರಣೆ ಮಾಡ್ಕೋಬೋದು ಈ ಹಂತದಲ್ಲಿ. ನೆಕ್ಸ್ಟ್ 46ರಿಂದ 50 ದಿನಗಳ ಹಂತದಲ್ಲಿ ಸೊಳ್ಳೆ ಪೀಚ್ ಆಗೋಕ್ಕೆ ಸ್ಟಾರ್ಟ್ ಆಗಿರ್ತದೆ. ಈ ಹಂತದಲ್ಲಿ ಪೊಟ್ಯಾಶಿಯಂಶ ಹೆಚ್ಚಿಗೆ ಬೇಕಾಗಿರೋದ್ರಿಂದ ಒಂದು ಉತ್ತಮವಾದ ಗ್ರೇಡು ನಾನು ಅಬ್ಸರ್ವ್ ಮಾಡಿದಂಗೆ 15-15-30 ಕಾಂಬಿನೇಷನಲ್ಲಿ ಒಂದು ವಾಟರ್ ಸಲ್ಯುಬಲ್ ಫರ್ಟಿಲೈಸರ್ ಲಭ್ಯ ಇದೆ, ಅದು ಫರ್ಟಿಸ್ ಕಂಪನಿನಲ್ಲಿ, ಅದನ್ನು ಬಳಸ್ಬೋದು. ಎಕರೆಗೆ ನೀವು ಈ ಹಂತದಲ್ಲಿ 4-5 ಕೆಜಿ ಬಳಸಬಹುದು. ಹಾಗೆಯೇ ಅದಾದ 2-3 ದಿನಗಳಲ್ಲಿ ಮತ್ತೊಮ್ಮೆ ಎಕರೆಗೆ 1 ಕೆಜಿ ಯಾವುದು ಪೊಟ್ಯಾಷಿಯಂ ಹ್ಯೂಮೇಟ್ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದನ್ನು ಮತ್ತೆ ಬಳಸ್ಬೋದು. ಈ ಹಂತದಲ್ಲಿ ನಾನು ಸ್ಪ್ರೇ ಮಾಡಲಿಕ್ಕೆ ಹೇಳೋದು, ಈಗ ನೋಡಿ ಈಗ ಬೆಳೆ ಆಲ್ಮೋಸ್ಟ್ 50 ದಿನಗಳ ಹತ್ತಕ್ಕೆ ಬಂದಿದೆ, ಫ್ಲವರಿಂಗ್ ಇರುತ್ತೆ, ಫ್ರೂಟ್ ಸೆಟ್ಟಿಂಗ್ ಇರುತ್ತೆ, ಥ್ರಿಪ್ಸು ಇರ್ಬೋದು, ವೈಟ್ ಫ್ಲೈಸ್ ಇರ್ಬೋದು, ಮೈಟ್ಸ್ ಇರ್ಬೋದು, ಹಾಪರ್ಸು, ಜಾಸಿಡ್ಸ್, ಎಲ್ಲ ರೀತಿಯ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಒಂದು ಪ್ರಾಡಕ್ಟು. ಸೊ ಇತ್ತೀಚೆಗೆ ನಾನು ವಿಡಿಯೋ ಮಾಡಿದ್ದೆ ನಿಮಗೆ ರಾಶಿನ್ ಬಾನ್ ಅಂತ ಹೇಳಿಬಿಟ್ಟು. ಸೊ ಈ ಪ್ರಾಡಕ್ಟು 1 ಲೀಟ್ರ್ಗೆ 2 ಮಿಲಿನಂತೆ, ಇದ್ರ ಜೊತೆಯಲ್ಲಿ ಚಿಲೇಟೆಡ್ ಫಾರಮಲ್ಲಿ ಇರ್ತಕ್ಕಂಥದ್ದು 1 ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕ್ಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು 46ರಿಂದ 50 ದಿನಗಳ ಅಂತರದಲ್ಲಿ. ಸೊ ಹಾಗೆಯೇ 51ರಿಂದ 55 ದಿನಗಳ ಅಂತರದಲ್ಲಿ ಇದು ಸ್ಪ್ರೇ ಮಾಡಿದ ಮೇಲೆ ನಾವು ಒಂದು 8-10 ದಿವಸ ಗ್ಯಾಪ್ ಕೊಡೋಣ. ಈ ಹಂತದಲ್ಲಿ 51ರಿಂದ 55 ದಿನಗಳಲ್ಲಿ ಡ್ರಿಪ್ ಮುಖಾಂತರ ಅಗೇನ್ ಮತ್ತೊಮ್ಮೆ 15-15-30 ಎಕರೆಗೆ 1-5 ಕೆಜಿ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ 56ರಿಂದ 60 ದಿನಗಳ ಅಂತರದಲ್ಲಿ ಈಗ ಡ್ರಿಪ್ನಲ್ಲಿ ಒಂದು ವಿಶೇಷವಾದ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಒಂದು ಪ್ರಾಡಕ್ಟು ಟೆಕ್ನೋಝಡ್ ಅಂತ ಒಂದು ಲಭ್ಯ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಸಲ್ಫರ್ 67%, ಜಿಂಕ್ 14% ಇರ್ತಕ್ಕಂಥದ್ದು. ಸೊ ಇದನ್ನು ಈ ಹಂತದಲ್ಲಿ ಒಮ್ಮೆ ಡ್ರಿಪ್ ಮುಖಾಂತರ ಬಿಡೋದು ನಮ್ಮ ಬೆಳೆಗೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗೆಯೇ ಈ ಹಂತದಲ್ಲಿ ಸೊ ಹುಳುಗಳು, ಊಜಿಗಳು ಇವೆಲ್ಲ ಬರೋ ಸಾಧ್ಯತೆ ಇರೋದ್ರಿಂದ ಇವುಗಳ ಹತೋಟಿಗೆ ನಾನು ಹೇಳ್ತಕ್ಕಂಥದ್ದು, ಒಂದು ಇಂಡಾಕ್ಸಾಕಾರ್ಬನ್ ನಿಮಗೆ ಪರಿಚಯ ಇರ್ತದೆ, ಅದ್ರ ಜೊತೆಗೆ ಅಸಿಟಮೊಪ್ರೈಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಒಂದು ಪ್ರಾಡಕ್ಟು, ಕೈಟ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ, ಕೈಟ್ ಮತ್ತು ಇನ್ನಿತರ ಹೆಸರಿನಲ್ಲಿ ಇನ್ನಿತರ ಹೆಸರು ಬೇರೆ ಬೇರೆ ಕಂಪ್ನಿಗಳಲ್ಲಿದೆ ನೋಡಿ, ಒಂದರಲ್ಲಿ ಇದು ಕ್ಯೂಬಾ ಅಂತ ಇದೆ, ಸೊ ಇನ್ನೊಂದರಲ್ಲಿ ಟ್ರೂಪ್ ಅನ್ನೋ ಹೆಸರಿನಲ್ಲಿದೆ. ಹಾಗೆಯೇ ಇದ್ರ ಜೊತೆಯಲ್ಲಿ ನೀವು ಇಂಡಾಕ್ಸಕಾರ್ಬೋ ಅಸೆಟಮೊಪ್ರೈಡ್ ಕಾಂಬಿನೇಷನ್ನು 1 ಲೀಟ್ರ್ಗೆ 1 ಗ್ರಾಮ್ ಇರತಕ್ಕಂಥದ್ದು, ಇದ್ರ ಜೊತೆಯಲ್ಲಿ ನೀವು ಫಂಗಿಸೈಡ್ ಅಗತ್ಯ ಇದ್ದರೆ ಬಳಸ್ಕೋಬೋದು, ಇಲ್ಲ ಅಂತೇಳಿದರೆ ಒಂದು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಇತರೆ ಯಾವುದಾದ್ರೂ ಒಂದು ಲಭ್ಯ ಇರತಕ್ಕಂಥದ್ದು ನ್ಯೂಟ್ರಿಷನ್ ಪ್ರಾಡಕ್ಟನ್ನು ಒಂದನ್ನು ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಸ್ನೇಹಿತರೆ. ಇದು 56ರಿಂದ 60 ದಿನಗಳ ಅಂತರದಲ್ಲಿ ಮಾಡ್ತಕ್ಕಂಥದ್ದು. ಹಾಗೆಯೇ 61ರಿಂದ 65ನೇ ದಿನಗಳಿಗೆ ಬಂದರೆ ಡ್ರಿಪ್ನಲ್ಲಿ ಈ ಹಂತದಲ್ಲಿ ಒಂದು
5 kg CN ಬಿಡ್ತಕ್ಕಂಥದ್ದು. ಅದಾದ 2-3 ದಿನಗಳಲ್ಲೇ ಇನ್ನೊಂದು ಸಾರಿ ಇಂಪ್ಯಾಕ್ಟ್ ಅಂತ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅದೊಂದು ಸಾವಯವ ಪದಾರ್ಥ, ಅದನ್ನು ಬಿಡ್ತಕ್ಕಂಥದ್ದು. ನಂತರ 60-70 ದಿನಗಳಲ್ಲಿ ಡ್ರಿಪ್ನಲ್ಲಿ ಮತ್ತೆ 13:045 ಎಕರೆಗೆ 5 kg ಕೊಡ್ತಕ್ಕಂಥದ್ದು. ಈ ಹಂತದಲ್ಲೂ ನಮ್ಮ ಗುರಿ ವೈಟ್ ಫ್ಲೈಸು, ಇತರೆ ರಸಾಯನ ಕೀಟಗಳಾಗಿರೋದ್ರಿಂದ 60-70 ದಿನಗಳ ಅಂತರದಲ್ಲಿ ನೋಡಿ ಒಂದು ಕಾಂಬಿನೇಷನ್ ಯಾವುದಿದೆ ಇದರಲ್ಲಿ, ಬೈಫೆಂಥ್ರಿನ್ ಮತ್ತು ಡಯಫೆಂಥ್ಯೂರಾನ್ ಪೆಗಾಸಸ್ ಜೊತೆ ಇರ್ತಕ್ಕಂಥದ್ದು ಟಕಾಫ್ ಅಂತ ಒಂದು ಕಂಪ್ನಿನಲ್ಲಿದೆ, ಇನ್ನೊಂದರಲ್ಲಿ ಗ್ರ್ಯಾಂಟ್ ಅಂತ ಹೆಸರಲ್ಲಿದೆ, ಇನ್ನೊಂದರಲ್ಲಿ ಬೈಫೆನ್ ಫೋರ್ಸ್ ಎಕ್ಸ್ಟ್ರಾ ಅಂತ ಇದೆ. ಸೊ ಮೂರೂ ಒಂದೇ ಕಾಂಬಿನೇಷನ್ ಇರ್ತಕ್ಕಂಥ ಪ್ರಾಡಕ್ಟು. ಸೊ ಇವುಗಳಲ್ಲಿ ಯಾವುದು ನಿಮಗೆ ಲಭ್ಯ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು 1 ಲೀಟ್ರಿಗೆ 1.5 ml ಜೊತೆಗೆ ಒಂದು ಮೇಜರ್ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ತೋರಿಸ್ತೀನಿ ನೋಡಿ. ನಿಮಗಿದು ಕ್ಯಾಲ್ಸಿಯಂ 5% ಇರ್ತದೆ, ಈಗ ಕಾಯಿಗಳಾಗ ಅಂತ ಕ್ಯಾಲ್ಸಿಯಂ ಕೊರತೆ ಆಗಬಾರ್ದು. ಜಿಂಕ್ 5% ಇರುತ್ತೆ, ಬೋರಾನ್ 1% ಇರ್ತದೆ. ಇದು 1 ಲೀಟ್ರಿಗೆ 1 ಗ್ರಾಮ್ನಂತೆ ಇದನ್ನು ಬಳಸ್ತಕ್ಕಂಥದ್ದು ಈ ಹಂತದಲ್ಲಿ. ಇದು 60-70 ದಿನಕ್ಕೆ ಆಯಿತು ಸ್ನೇಹಿತರೆ. ನೆಕ್ಸ್ಟ್ 71-75 ದಿನಗಳ ಅಂತರದಲ್ಲಿ, ಈ ಹಂತದಲ್ಲಿ ಒಮ್ಮೆ ನೀವು 0050 SOP ಸಲ್ಫೇಟ್ ಆಫ್ ಪೊಟ್ಯಾಷನ್ನ ಎಕರೆಗೆ 5 kg ಅಂತೆ ಬಳಸ್ತಕ್ಕಂಥದ್ದು, ಅಥವಾ ಇಲ್ಲಿ ಇನ್ನೊಂದು ಆಯ್ಕೆ ನೀವು ಪೊಟ್ಯಾಷಿಯಂ ಸಿಯೋನೈಟ್ ಐತಲ್ಲ ಅದನ್ನು ಎಕರೆಗೆ 5 kg ಅಂತೆ ಬಳಸ್ಬೋದು ಸ್ನೇಹಿತರೆ. ನಂತರ 76-80 ದಿನಗಳ ಅಂತರದಲ್ಲಿ ಡ್ರಿಪ್ ಮುಖಾಂತರ ನೀವು ಮತ್ತೆ ಇಲ್ಲಿ 19-19-19 ವಾಟರ್ ಸಾಲಿಬಲ್ ಫರ್ಟಿಲೈಸರು ಕೊಡ್ತಕ್ಕಂಥದ್ದು. ಇದು 3 ಸಮ ಪ್ರಮಾಣದಲ್ಲಿ ಇರೋದರಿಂದ ಈ ಕಳೆದ 2 ಸಾರಿನೂ ನಾವು ಪೊಟ್ಯಾಷಿಯಂ ಸಹ ಕೊಟ್ಟಿರೋದ್ರಿಂದ ಇದು ಸಹಾಯ ಆಗ್ತದೆ. ಸ್ಪ್ರೇ ಏನು ಮಾಡ್ಬೋದು ಈ ಹಂತದಲ್ಲಿ? ಸೊ ಹುಳ ಊಜಿಗಳ ಕಾಟ ಇರುತ್ತೆ, ರಸ ಇರಗಳ ಕಾಟನೂ ಇರ್ತದೆ. ಇದಕ್ಕೆ ನಿಮಗೆ ಸ್ಪ್ರೇಗೆ ನಾನು ಕೊಡ್ತಕ್ಕಂಥ ಆಯ್ಕೆ ಎಕ್ಸ್ಪೋನಸ್ ಮತ್ತು ಅದರ ಜೊತೆ ಬೇವಿನೆಣ್ಣೆ. ನೋಡಿ ಎಕ್ಸ್ಪೋನಸ್ 1 ಎಕರೆಗೆ 200 ಲೀಟ್ರ್ನಲ್ಲಿ 25 ml, ಅದರ ಜೊತೆಯಲ್ಲೇ ಈಗಾಗಲೇ ನಾನು ಹೇಳಿದಂಗೆ ಬೇವಿನೆಣ್ಣೆ ಬಳಸಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ನಾನು ಹೇಳ್ತಕ್ಕಂಥದ್ದು ಆಲ್ವಿನ್ ಟಾಪ್ ಪ್ಲಸ್ ಅಂತ ಒಂದು ಉತ್ತಮವಾದ ಫಲಿತಾಂಶ ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟು. ಇದನ್ನು ಬಳಸ್ಬೋದು ಈ ಹಂತದಲ್ಲಿ ನೀವು ಸ್ಪ್ರೇಗೆ. ಸೊ ಇದು 76-80 ದಿನಗಳ ಅಂತರದಲ್ಲಾಯಿತು. ಸೊ ಕಳೆದ ವಿಡಿಯೋದಲ್ಲಿ 30 ದಿನಗಳ ಬಗ್ಗೆ ಆರೈಕೆ ತಿಳಿಸಿದ್ದೆ, ಇಲ್ಲಿ 30-80 ದಿನಗಳ ಆರೈಕೆ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ಇನ್ನು 80-120 ದಿನಗಳ ಆರೈಕೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ, ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಮಾಹಿತಿ ಹಂಚ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.